ಹಸುರಿನ ಪ್ರಕೃತಿ ಸೌಂದರ್ಯ, ಇದರ ನಡುವೆ ಗುರಿ ಮುಟ್ಟಲು ಮುನ್ನುಗ್ತಿರೋ ಜೀಪುಗಳು, ಅಲ್ಲಲ್ಲಿ ಜೀಪು ನಿಲ್ಲಿಸಿ ಸೆಲ್ಫಿ ಕ್ಲಿಕ್ಕಿಸ್ತಾ ಇರೋ ಸ್ಪರ್ಧಿಗಳು. ಇದೇನಪ್ಪ ಜೀಪ್ ರ್ಯಾಲಿಯಲ್ಲಿ ಸೆಲ್ಫಿ ಏನಕ್ಕೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದಲ್ವಾ? ಅಲ್ಲೇ ಇರೋದು ಟ್ವಿಸ್ಟ್. ಇದು ವಿಭಿನ್ನ ರ್ಯಾಲಿಯ ರೋಮಾಂಚನಕಾರಿಯಾದ ಅನುಭವ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಆಯೋಜನೆಯಾಗಿದ್ದ ಈ ಜೀಪ್ ರ್ಯಾಲಿ ಬೇರೆ ಎಲ್ಲಾ ರ್ಯಾಲಿಗಳಿಗಿಂತ ವಿಭಿನ್ನವಾಗಿತ್ತು. ಇಲ್ಲಿ ಎಲ್ಲಾ ಸ್ಪರ್ಧಿಗಳಿಗೆ ಟಾಸ್ಕ್ಗಳನ್ನ ನೀಡಲಾಗಿತ್ತು. ಆ ಟಾಸ್ಕ್ ಹೇಗಿತ್ತು ಅಂದ್ರೆ, ಮೊದಲೇ ಆಯ್ದ ಸ್ಥಳಗಳ ಫೋಟೋಗಳನ್ನ ತೆಗೆದು ಅದನ್ನ ಸ್ಪರ್ಧಿಗಳಿಗೆ ನೀಡಲಾಗತ್ತೆ. ಅವರು ಜೀಪ್ ಮೂಲಕ ಹೋಗಿ ಆ ಸ್ಥಳವನ್ನ ಹುಡುಕಿ ಅದೇ ಸ್ಥಳದಲ್ಲಿ ಅದೇ ರೀತಿಯ ಸೆಲ್ಫಿ ತೆಗೆದು ತಂದು ಆಯೋಜಕರಿಗೆ ನೀಡಬೇಕು. ಅತಿ ಕಡಿಮೆ ಸಮಯದಲ್ಲಿ ಟಾಸ್ಕ್ ಪೂರ್ಣಗೊಳಿಸಿದವರು ಈ ಸ್ಪರ್ಧೆಯಲ್ಲಿ ವಿಜೇತರಾಗ್ತಾರೆ. ಇದೇ ಮೊದಲ ಬಾರಿಗೆ ಕೊಡಗು ಜಿಲ್ಲೆಯಲ್ಲಿ ನಡೆದಂತಹ ಈ ವಿಭಿನ್ನ ರ್ಯಾಲಿಯ ಬಗ್ಗೆ ಸ್ಪರ್ಧಿಗಳು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಗಿತ್ತು, ಬಿಕಾಸ್ ನಾನು ಯಾವತ್ತೂ ಈ ತರ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಬಟ್ ನನ್ನ ಹಸ್ಬೆಂಡು ತುಂಬಾ ಫೋರ್ಸ್ ಮಾಡಿದ್ರು ಈ ತರ ಪಾರ್ಟಿಸಿಪೇಟ್ ಮಾಡಿ, ಈ ತರ ಒಂದು ಚಾನ್ಸ್, ಬಿಕಾಸ್ ನಮ್ಮ ಊರಲ್ಲೇ ಬಂದಿರೋದ್ರಿಂದ ಬೇರೆ ಕಡೆ ಹೋಗಿ ಮಾಡೋಕ್ಕಿಂತ ನಮ್ಮ ಊರಲ್ಲೇ ಮಾಡೋದೊಂದು ನಮಗೆ ಪಾರ್ಟಿಸಿಪೇಷನ್ ಮಾಡಿದಂಗೂ ಆಗುತ್ತೆ, ಪ್ರೈಸ್ ಸಿಗೋದು ಬಿಡೋದು ಆಮೇಲೆ, ಬಟ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಕ್ಕೆ ನನಗೆ ಖುಷಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಟಾಸ್ಕ್ ತುಂಬ ಚೆನ್ನಾಗಿತ್ತು, ಒಂಥರ ಪಜಲ್ ಥರ ಇತ್ತು. ನನ್ನ ಜೊತೆ ನನ್ನ ಕೋ ಡ್ರೈವರ್ ಇದ್ದಿದ್ದರಿಂದ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಸೊ ಇಬ್ಬರು ಸೇರ್ಕೊಂಡು ಒಟ್ಟಿಗೆ ಟಾಸ್ಕ್ನ ಕ್ಲಿಯರ್ ಮಾಡಿದ್ದೆ. ಮಾಮೂಲಿ ನಾನು ಈಗ ತೋಟಕ್ಕೆ ಹೋಗೋದು ಮತ್ತು ಕಾಫಿ ಎಸ್ಟೇಟ್ಗೆಲ್ಲ ಹೋಗಿ ನನಗೆ ಅಭ್ಯಾಸ ಇದೆ ಮಾಮೂಲಿ ಜೀಪಲ್ಲಿ. ಬಟ್ ಈ ಥರ ಒಂದು ಪಾರ್ಟಿಸಿಪೇಷನ್ ಆಗಿ ನಾನು ಇದೇ ಫಸ್ಟ್ ಮಾಡಿರೋದು. ಅದ್ರ ಜೊತೆಗೆ ಅದರ ಪಜಲ್ ಇತ್ತು, ಸೆಲ್ಫಿ ಎಲ್ಲ ತಗೊಳ್ಳೋದು. ಸೊ ಅದನ್ನೆಲ್ಲ ಮಾಡಿ ನನಗೆ ತುಂಬ ಖುಷಿ ಆಯಿತು. ಸೊ ಇಟ್ ವಾಸ್ ವೆರಿ ಅಡ್ವೆಂಚರ್ ಆಗಿತ್ತು. ಸೊ ಅವರು ಮಾಡಿದ ಮ್ಯಾಪಿಂಗ್ ಮತ್ತು ಟ್ರೆಜರ್ ಅಂಡ್ ತುಂಬಾ ಟಾಸ್ಕಿ ಆಯಿತು. ಸೊ ತುಂಬಾ ಅಡ್ವೆಂಚರ್ ಆಗಿತ್ತು. ಸೊ ನಾವು ಅದನ್ನು ತುಂಬ ಎಂಜಾಯ್ ಮಾಡಿದು. ಸೊ ಈ ಮಳೆ ಮಧ್ಯೆ ಕಾಫಿ ಎಸ್ಟೇಟ್ ಮಧ್ಯೆ ಊರುಗಳ ಮಧ್ಯೆ ಮಧ್ಯೆ ಟ್ರ್ಯಾಕ್ ಆಗಿತ್ತು. ಸೊ ಟ್ರ್ಯಾಕ್ ಮಧ್ಯದಲ್ಲಿ ಅವರು ಟಾಸ್ಕ್ ಕೊಟ್ಟಿದ್ದರು. ಆ ಟಾಸ್ಕ್ಗಳು ಸಹ ತುಂಬ ಅಡ್ವೆಂಚರ್ ಆಗಿತ್ತು, ಕಂಡುಹಿಡಿಯೋದು ಕಷ್ಟ ಆಯಿತು. ಬಟ್ ನಾವು ಅದನ್ನು ಕಂಪ್ಲೀಟ್ ಮಾಡಿದ್ವಿ. ರ್ಯಾಲಿ ಅಂದರೆ ಗದ್ದೆ ಮಧ್ಯೆ ಟ್ರ್ಯಾಕಲ್ಲಿ ಇತ್ತು, ಬಟ್ ಇದು ಒಂದು ಹಂಟಿಂಗ್ ಥರ ಇತ್ತು, ಅಂದರೆ ಟಾಸ್ಕ್ನ ಹಂಟ್ ಮಾಡೋ ಥರ ಇತ್ತು. ಅಂದರೆ ರೋಡ್ ಮಧ್ಯೆ ಹೋಗೋ ಟಿ ಸಿಗಳು, ಕರೆಂಟ್ ಕಂಬಗಳು, ಯಾವ ಗೇಟ್ಗಳು, ಸೊ ಮೈಲ್ ಸ್ಟೋನ್ಗಳು, ಸೊ ಮತ್ತು ಹನಿಗೂಡು ಆ ಥರ ಇತ್ತು. ಖುಷಿಗಿಂತ ಅಡ್ವೆಂಚರ್ ಜಾಸ್ತಿ ಇತ್ತು. ಜೆಸಿಐ ಸಂಸ್ಥೆ ಕೊಡಗು ಜಿಲ್ಲೆಯಲ್ಲಿ ಕಳೆದ 13 ವರ್ಷದಿಂದ ಆಟೋಕ್ರಾಸ್ ರ್ಯಾಲಿ ನಡೆಸ್ತಾ ಇತ್ತು. ಆದರೆ ಕಳೆದ 2 ವರ್ಷದಿಂದ ಕೋವಿಡ್ನಿಂದಾಗಿ ಕಾರ್ಯಕ್ರಮ ನಡೆಸಲಾಗಲಿಲ್ಲ. ಆದ್ದರಿಂದ ಇದೇ ಮೊದಲ ಬಾರಿಗೆ ಇಂತಹ ವಿಭಿನ್ನ ಜೀಪ್ ರ್ಯಾಲಿಯನ್ನ ನಡೆಸಿದೆ. 3 ಹಳ್ಳಿಯ ಒಟ್ಟು 17 ಕಿಲೋಮೀಟರ್ನಲ್ಲಿ ಈ ಜೀಪ್ ರ್ಯಾಲಿ ನಡೆಸಲಾಯಿತು. ಒಟ್ಟು 31 ಪಾಯಿಂಟ್ಗಳನ್ನು ಗುರುತು ಮಾಡಲಾಗಿದ್ದು ಎಲ್ಲಾ ಸ್ಪರ್ಧಿಗಳಿಗೂ ಬೇರೆ ಬೇರೆ ರೀತಿಯ ಟಾಸ್ಕ್ ನೀಡಲಾಗಿತ್ತು. ತುಂತುರು ಮಳೆ, ಕಾಫಿ ತೋಟ, ಭತ್ತದ ಗದ್ದೆಗಳ ನಡುವೆ ನಡೆದ ಈ ರ್ಯಾಲಿ ಸ್ಪರ್ಧಿಗಳಿಗೆ ವಿಶಿಷ್ಟ ಅನುಭವವನ್ನ ನೀಡಿದೆ. ಇದು ಈವೆಂಟ್ ಅಂದ್ರೆ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಅಂತ. ಸೊ ನಾವು 31 ಪಾಯಿಂಟ್ಸ್ ಇದೆ, ಅದರಲ್ಲಿ ಅವರು ಟೈಮ್ ಮೇಂಟೈನ್ ಮಾಡಬೇಕು ಮತ್ತು ಒಂದೊಂದು ಲ್ಯಾಪಲ್ಲಿ ಅವರಿಗೆ ಒಂದೊಂದು ಟಾಸ್ಕ್ ಕೊಟ್ಟಿರ್ತೀವಿ. ಸೊ ಅವರು ಸ್ಪೀಡು ಹೋಗೋಕ್ಕಾಗಲ್ಲ. ಸೊ ಆ ಟಾಸ್ಕ್ನ ಕಂಪ್ಲೀಟ್ 5 ಮ್ಯಾಂಡೇಟರಿ ಟಾಸ್ಕ್ ಇದೆ, 3 ಆಪ್ಷನಲ್ ಟಾಸ್ಕ್ ಇದೆ. ಈ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು ಮತ್ತು ಯಾರು ಇದಕ್ಕೆ ಫಸ್ಟ್ ಬಂದು ರೀಚ್ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ಆ ಟೈಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ ಯಾರು ಕಡಿಮೆ ಅವಧಿಯಲ್ಲಿ ಅದನ್ನು ಕವರ್ ಮಾಡಿರ್ತಾರೆ, ಪ್ಲಸ್ ಈ ಟಾಸ್ಕಲ್ಲಿ ಯಾರು ಹೈಯೆಸ್ಟ್ ಟಾಸ್ಕ್ ಮಾಡಿರ್ತಾರೆ ಅವರಿಗೆ ನಾವು ಬಹುಮಾನ ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಕೊರೋನಾ ಅಂತ ಮನೆಯೊಳಗೆ ಕೂತಿದ್ದ ಸಾಹಸ ಕ್ರೀಡಾಪಟುಗಳಿಗೆ ಈ ಸ್ಪರ್ಧೆ ಮನರಂಜನೆಯನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ. ಸಾಕಷ್ಟು ಸವಾರರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸಖತ್ ಎಂಜಾಯ್ ಮಾಡಿದ್ರು. ಪ್ರದೀಪ್ ಜೊತೆ ಕಿಶೋರ್ ರೈ ಕತ್ತಲೆಕಾಡು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.